ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಲ್ಲ, ಯಡಿಯೂರಪ್ಪನವರು ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಲ್ಲ. ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ದೊಡ್ಡ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಈಗ ಯಡಿಯೂರಪ್ಪನವ್ರನ್ನ ತಿರ್ಗಾ ವಾಪಸ್ಸು ಸೆಂಟ್ರಲ್ ಸ್ಟೇಜ್ ತರಬೇಕು ಅಂತೇಳಿ ಹೋಮ್ ಮಿನಿಸ್ಟ್ರು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಈಗಾಗಲೇ ಅವರ ಲೀಡರ್ಶಿಪ್ಗೆ ನಾವು ನೆಗ್ಲೆಕ್ಟ್ ಮಾಡಿದ್ದು ನಿಜ ಅಂತೇಳಿ ಒಪ್ಪಿಕೊಂಡು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆಲ್ಲ ಬೆಂತಟ್ಟಿ ಅವ್ರ ಮೇಲೆಲ್ಲ ಕಿರುವೆಲ್ಲ ಬೇಕಾದಷ್ಟೆಲ್ಲ ಇಂಟರ್ನಲ್ ಇದೆ, ಏನೇನೋ ಇದೆ, ಅದನ್ನೆಲ್ಲ ಈಗ ನಾನು ಚರ್ಚೆ ಮಾಡೋಕೆ ಹೋಗಿದ್ದೀರ. ಈಗ ಯಡಿಯೂರಪ್ಪನವ್ರ ಮನೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದರೆ ಕಾರಣ ಏನು? ಇದು BJP ಆಂತರಿಕವಾದಂಥ ಒಂದು ಕುತಂತ್ರ. ಯಡಿಯೂರಪ್ಪನವ್ರನ್ನ ಮುಗಿಸ್ಬೇಕು ಅಂತೇಳಿ, ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಬೇಕು ಅಂತ ಅವ್ರ ಮನೆ ಮೇಲೆ ಮುಖ್ಯಮಂತ್ರಿ ಮನೆ ಮೇಲೆ ಕಲ್ಲು ಹೊಡೆದಿದ್ರೆ ಅದೊಂಥರ ಓಕೆ ಫೈನ್, ಇಲ್ಲ ಇನ್ಯಾರೊಬ್ರು ಅಧಿಕಾರದಲ್ಲಿರೋರ ಮೇಲೆ ಕಲ್ಲು ಹೊಡೆಯೋದು ಇವೆಲ್ಲ ಆಕ್ರೋಶ ವ್ಯಕ್ತಪಡಿಸೋದು ಇರ್ತದೆ. ಯಡಿಯೂರಪ್ಪನವ್ರ ಮೇಲೆ ಮಾಡ್ತಾರೆ ಅಂತಂದರೆ ಇದು ಇಂಟರ್ನಲ್ ಫೈಟ್. BJPಲಿ ಆಂತರಿಕವಾಗಿ ಯಾರಿಗೂ ಸಮಾಧಾನ ಇಲ್ಲ, ಯಾರಿಗೂ ಒಬ್ರಿಗೊಬ್ರಿಗೂ ಸಮಾಧಾನ ಇಲ್ಲ. ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಡೆಲ್ಲಿಯಿಂದ ನ್ಯಾಷನಲ್ ಲೀಡರ್ಗಳು ಬಂದು ಕೂತ್ಕೊಂಡು ಎಲ್ಲರಿಗೂ ಕಡಿವಾಣ ಹಾಕಿ ಎಲ್ಲರಿಗೂ ಎದುರಿಸಿ ಬೆದರಿಸಿ ರೈಟು ಹೋಗಬೇಡ, ಲೆಫ್ಟು ಹೋಗಬೇಡ, ಯಾರಿಗೂ ಫೋನಲ್ಲೂ ಮಾತಾಡಬೇಡ ಅಂತ ಎಲ್ಲ ಫೋನ್ಗಳನ್ನು ಕಿತ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಸರ್, CM ಅವರು ಕಾಂಗ್ರೆಸ್ ಕುಮ್ಮಕ್ಕಿಂದ ಇದಾಗಿರೋದು, ಕಾಂಗ್ರೆಸ್ ಅವರು ಮೀಸಲಾತಿ ಇದನ್ನ ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಮೂರು ಸ್ಟೇಟ್ಮೆಂಟ್ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನ ಪ್ರಚೋದನೆ ಇದೆ ಅಂತಾರೆ, ಇನ್ನೊಂದ್ ಕಡೆ CM ಅವರು ಅದನ್ನ ಹೇಳ್ತಾರೆ, ಆದ್ರೆ ಯಡಿಯೂರಪ್ಪನವರು ನಾನು ಯಾರ ಮೇಲೂ ಬ್ಲೇಮ್ ಮಾಡಲ್ಲ ಅಂತಾರೆ. ನೋಡಿ, ಯಡಿಯೂರಪ್ಪನವ್ರಿಗೆ ಮಾತಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾನು ಹೇಳ್ತಾ ಇದ್ದೀನಿ, ನಾನು ಪಕ್ಷದ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ, ಇದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಒಂದು ಗೊಂದಲ, ಕಾನೂನಲ್ಲಿ ಇಲ್ಲದೇ ಹೋದಂಥದ್ದು, ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಜಜ್ಮೆಂಟ್ಗಳು ಬಂದದ್ದು, ಅದ್ರ ವಿರುದ್ಧ ಇವರಿಬ್ಬರ ಇಬ್ಬರು ಮಂತ್ರಿಗಳು ಕೂತ್ಕೊಬಿಟ್ಟು ನಾನು ಕ್ಯಾಬಿನೆಟಲ್ಲಿ ಮಾಡಿದ್ದೀನಿ ಅಂತ ಎಲ್ಲಿದೆ ವರದಿ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ವರದಿ ಎಲ್ಲಿದೆ? ಡಿಸೆಂಬರಲ್ಲಿ ಕೊಟ್ಟಂಥ ವರದಿಲಿ ಏನಿದೆ? ಇಂಟ್ರೀಮ್ ರಿಪೋರ್ಟು, ಯಾವುದಾದ್ರು ಇಂಟ್ರೀಮ್ ರಿಪೋರ್ಟಲ್ಲಿ ಏನಾದ್ರು ತೀರ್ಮಾನ ಮಾಡೋಕ್ಕಾಗ್ತದಾ? ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗಳಾಗಬೇಕು, ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆಲ್ಲ ಸರಿಯಾಗಿ ಒಂದು ಬದ್ಧತೆಯಿಂದ ಮಾಡಬೇಕು. ಸುಮ್ಮನೆ ಎಲೆಕ್ಷನ್ಗೋಸ್ಕರ ಗಿಮಿಕ್ ಮಾಡಿ ಯಾರು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಇಲ್ವೇನ್ರಿ? ಅವರು ಅಲ್ಪಸಂಖ್ಯಾತರು ಈ ದೇಶದಲ್ಲಿದೆ, ಅವ್ರದ್ದು ಒಂದು ದೊಡ್ಡ ಜನಸಂಖ್ಯೆ ಇದೆ. ನಮಗೆ ಅವ್ರದ್ದು ಕೊಡುವಂಥ ಏನಾದ್ರು ವಕೀಲರು ಸ್ವಾಮೀಜಿ ಕೇಳಿದ್ರು, ಲಿಂಗಾಯತ ಸ್ವಾಮೀಜಿ ಕೇಳಿದ್ರು, ಇಲ್ಲ ನಾವು ಕೇಳಿದ್ವು. ನಾವು ಅರ್ಜಿ ಕೊಟ್ಟಿದ್ದು ನಿಜ, ಅವತ್ತು ಅಶೋಕ್ಗೆ ಕೊಟ್ಟಿದ್ದು ನಿಜ, ಅಶೋಕು 12% ಹದಿನೈದು ಪರ್ಸೆಂಟೋ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ರಿಸರ್ವೇಷನ್ ಮಾಡಿಕೊಡ್ತೀವಿ ಅಂತ ನಿಜ. ಇವ್ರು 2% ತೆಗೆದುಬಿಟ್ಟು ನಮ್ಮದು ಇದನ್ನು 4 ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀವಿ ಅಂತ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇವರು? ನಮ್ಮ ಜನಸಂಖ್ಯೆ ಆಧಾರ ಎಷ್ಟಿದೆ, ವೀರಶೈವರದ್ದು ಜನಸಂಖ್ಯೆ ಆಧಾರ ಎಷ್ಟಿದೆ, ನಮ್ಮಿಬ್ಬರಿಗೂ ಪ್ರತ್ಯೇಕವಾಗಿ ಅಂತ ಮಾಡಲಿ. ಈ 56% ಹೋಗಿದಾರಲ್ಲ, ಅದ್ರ ಮೇಲೆ ಹೋಗಿ ಕೊಡಲಿ, ನಮಗೆ ಎರಡು ಕಮ್ಯುನಿಟಿಗೂ ಕೊಡಲಿ. ಇವ್ರಿಗೆ ಅಲ್ಪಸಂಖ್ಯಾತರಿಗೆ 4% ಏನಿತ್ತು ಅದು ಅವ್ರಿಗೆ ಎಷ್ಟು ಬೇಕು ಅದು ಸಪ್ರೇಟಾಗಿ ಅವ್ರಿಗೆ ಇಡಲಿ. ಅದನ್ನು ನೀವ್ಯಾಕೆ ಅದನ್ನು ಅವ್ರನ್ನ ಕಿತ್ಬಿಟ್ಟು ನಮ್ಮ ಮಾಡ್ತಾಯಿದ್ರಿ? ಅನ್ನದಾತರು ರೀ, ಒಕ್ಕಲಿಗರು, ಲಿಂಗಾಯತರು, ವೀರಶೈವರು, ನಾವೆಲ್ಲ ಹೊಲ ಉಳೋರು, ಸಮಾಜಕ್ಕೆ ಊಟ ಕೊಡೋರು, ಬೆಳೆಯೋರು, ನಾವು ತರಕಾರಿ ಕೊಡೋರು, ನಮಗ್ಯಾಕೆ ತೊಂದರೆ ಮಾಡ್ತೀವಿ? 2A ನಾವೇನು ಅವ್ರಿಗೆ ಪಾಪ ತೊಂದರೆ ಮಾಡಬೇಡಿ. 2A ಅವ್ರು ಹಿಂದುಳಿದವ್ರು, ಅವ್ರ ಪಾಡವ್ರು.